ರಾಜ್ಯಸಭೆ ಹಾಗೂ ಲೋಕಸಭಾ ಕಲಾಪ ಸತತ 7ನೇ ದಿನ ಕೂಡ ಮುಂದೂಡಿಕೆಯಾಗಿದೆ. ಅದಾನಿ ಪ್ರಕರಣ ರಾಹುಲ್ ಹೇಳಿಕೆಗೆ ಇವತ್ತಿನ ಕಲಾಪ ಬಲಿಯಾಗಿದೆ. ರಾಹುಲ್ ಕ್ಷಮೆ ಕೇಳಲೇಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದಿದೆ. ಅದಾನಿ ತನಿಖೆ ಆಗಲೇಬೇಕು ಅಂತ ವಿರೋಧ ಪಕ್ಷಗಳು ಆಗ್ರಹವನ್ನು ಮಾಡಿವೆ. ಸದನದಲ್ಲಿ ಬಿಜೆಪಿ ಸಂಸದರಿಂದ ಮಲ್ಲಿಕಾರ್ಜುನ ಖರ್ಗೆ ಭಾಷಣಕ್ಕೆ ಅಡ್ಡಿಪಡಿಸೋ ಕೆಲಸ ಆಯಿತು. ರಾಜ್ಯಸಭೆ ಲೋಕಸಭೆ ಕಲಾಪಗಳು ಮಾರ್ಚ್ 23ಕ್ಕೆ ಮುಂದೂಡಿಕೆಯಾಗಿದೆ. ಲೋಕಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಮೋದಿ ಮತ್ತು ಅದಾನಿ ವಿರುದ್ಧವಾಗಿ ಘೋಷಣೆ ಕೇಳಿಬಂದವು. ಸಂಸತ್ತಿನ ಮೊದಲ ಮಹಡಿಯಲ್ಲಿ ಬ್ಯಾನರ್ ಪೋಸ್ಟರ್ ಪ್ರದರ್ಶನ ಆಯಿತು, ಪ್ರತಿಭಟನೆ ಆಯಿತು. ಅದಾನಿ ಪ್ರಕರಣದಲ್ಲಿ ಜೆಪಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜಂಟಿ ಸದನ ಸಮಿತಿ ಅದರ ಕಡೆ ಇದೆ. ಆ ಜಂಟಿ ಸದನ ಸಮಿತಿ ಎಂದಾಗ ಅದರಲ್ಲಿ ನಿಮಗೆ ಆಡಳಿತಾರೂಢ ಪಕ್ಷ ಕೂಡ ಇರುತ್ತೆ, ವಿರೋಧ ಪಕ್ಷ ಕೂಡ ಇರುತ್ತೆ. ಎರಡೂ ಪಕ್ಷಗಳಿಂದ ಒಂದಷ್ಟು ಜನ ಮೆಂಬರ್ಸನ್ನು ಆಯ್ಕೆ ಮಾಡಿಕೊಂಡು ಅದಾನಿ ಪ್ರಕರಣದಲ್ಲಿ ಅಲ್ಲಿಂದಲೇ ತನಿಖೆಯಾಗಿ ಒಂದು ರಿಪೋರ್ಟ್ ಬರಲಿ ಅಂತ ವಿರೋಧ ಪಕ್ಷಗಳು ಆಗ್ರಹವನ್ನು ಮಾಡ್ತಾ ಇವೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಆಡಳಿತಾರೂಢ ಪಕ್ಷ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಸಂಸದರು, ವಿರೋಧ ಪಕ್ಷಗಳ ಸಂಸದರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕ್ಷಮೆ ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತ ಬಿಟ್ಬಿಟ್ಟು ಪರಾರಿ ಆಗಿಬಿಟ್ಟಿದ್ದಂಥ ಮೆಹುಲ್ ಚೋಕ್ಸಿ ನಿರಾಳ ಆಗಿಬಿಟ್ಟಿದ್ದಾರೆ. ಇಂಟರ್ಪೋಲ್ ರೆಡ್ ನೋಟಿಸ್ ಪಟ್ಟಿಯಿಂದ ಚೋಕ್ಸಿ ಹೆಸರು ತೆರವಾಗಿದೆ. ಏನು, ನಾವು ಚೋಕ್ಸಿನ ಕರ್ಕೊಂಡ್ಬಂದ್ಬಿಡ್ತೀವಿ, ಈ ಕಡೆ ಮಲ್ಯಾನ್ ಕರ್ಕೊಂಡು ಬರ್ತೀವಿ, ನೀರವ್ ಮೋದಿ ಕರ್ಕೊಂಡ್ಬರ್ತೀವಿ, ಇದೆಲ್ಲ ಇತ್ತು, ಇದೆಲ್ಲ ಒಂದು ವಿಚಾರ. ಆದರೆ ಈಗ ನೋಡಿದ್ರೆ ತುಂಬ ಬೇಕಿದ್ದಂಥ ವ್ಯಕ್ತಿ ಇವನು, ಮೋಸ್ಟ್ ವಾಂಟೆಡ್ ಫೆಲೋ ಅಂಥೇಳಿ ಯಾವ ವ್ಯಕ್ತಿಗೆ ವಿದೇಶಗಳು ಒಂದು ಹಣೆ ಪಟ್ಟಿಯನ್ನು ಅಂಟಿಸಿ ಹುಡುಕ್ತಾ ಇದ್ವೋ, ಇದೀಗ ಇಂಟರ್ಪೋಲೆ ರೆಡ್ ನೋಟಿಸ್ ಪಟ್ಟಿಯಿಂದ ಮೆಹುಲ್ ಚೋಕ್ಸಿ ಹೆಸರನ್ನು ತೆರವು ಮಾಡಿದೆ. ಚೋಕ್ಸಿ PNB ಬ್ಯಾಂಕ್ನ 14,000 ಕೋಟಿ ಹಗರಣದ ಆರೋಪಿ. ಹಗರಣ ಬೆಳಕಿಗೆ ಬಂದ ನಂತರ ವಿದೇಶಕ್ಕೆ ಮೆಹುಲ್ ಚೋಕ್ಸಿ ಪರಾರಿ. ಇಂಟರ್ಪೋಲ್ನ ಲಿಯಾನ್ ಪ್ರಧಾನ ಕಚೇರಿಗೆ ಚೋಕ್ಸಿ ಮೇಲ್ಮನವಿ ಹಾಕ್ಕೊಂಡಿದ್ದು, ಮೇಲ್ಮನವಿಯನ್ನು ಅಂಗೀಕರಿಸ್ಬಿಟ್ಟು ಕೆಂಪು ಪಟ್ಟಿಯಿಂದ ಇಂಟರ್ಪೋಲ್ ಇದೀಗ ಚೋಕ್ಸಿಯನ್ನು ಕೈಬಿಟ್ಟಿದೆ. ಹಾಗಾದರೆ ಕರ್ಕೊಂಬರೋರು ಯಾರನ್ನ ಇವಾಗ ಅಂತ ಪ್ರಶ್ನೆ. ಕರ್ಕೊಂಡು ಬಂದರೆ ಓಕೆ, ಇದು ಆದಮೇಲೂ ಕರ್ಕೊಂಡು ಬಂದರೆ ಸಂತೋಷ. ವಿಜಯ ಮಲ್ಯ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬನ್ನಿ. ನಮ್ಮ ದೇಶದಲ್ಲಿ 11.5 ಲಕ್ಷ ಕೋಟಿಗಳಷ್ಟು ಲೋನು, ಇನ್ನೊಂದು ಮತ್ತೊಂದನ್ನು ಬ್ಯಾಡ್ ಲೋನ್ ಅಂದರು, NPA ಅಂದರು, ವಸೂಲಾಗದ ಹಣ ಅಂದರು, ಏನೇನೋ ಹೆಸರು ವೇವ್ ಆಫ್ ಅಂದರು. ಶ್ರೀಮಂತರದ್ದು 11.5 ಲಕ್ಷ ಕೋಟಿ ಹಣ ಬ್ಯಾಂಕ್ಗಳಿಗೆ ಬಂದೇ ಇಲ್ಲ. ಅಪ್ಪ ಏನು ಹೆಸರು, ನಮ್ಮ ಕಡೆ ಏನಾದರೂ ಇಟ್ಕೊಳ್ಳಿ, ಬಂದೇ ಇಲ್ಲ. ಈಗ ನಾವು ದಲಿತ್ ಮೋದಿ, ಈ ಕಡೆ ನೀರವ್ ಮೋದಿ, ಈ ಕಡೆ ಚೆಕ್ ಮಾಡಿಕೊಂಡ್ರೆ ವಿಜಯ್ ಮಲ್ಯ, ಮೆಹುಲ್ ಚೋಕ್ಸಿ ಕರ್ಕೊಂಡು ಬಂದ್ಬಿಡ್ತೀವಿ, ಯಾರನ್ನೂ ಬಿಡಲ್ಲ, ನಮ್ಮ ಸರ್ಕಾರ ಎಲ್ಲ ಹೇಳ್ತು ಗಟ್ಟಿ, ಅದು ಇದೆಲ್ಲ ಹೇಳಿದ್ಮೇಲೆ ಇಲ್ಲಿ ನೋಡಿದ್ರೆ ಈಗ ಆಲ್ರೆಡಿ ಮೆಹುಲ್ ಚೋಕ್ಸಿ ಮೋಸ್ಟ್ ವಾಂಟೆಡ್ ಪಟ್ಟಿಯಿಂದ ಆಚೆ. ಸೊ ಹಾಗಿದ್ರೆ ಕರ್ಕೊಂಬರೋದು ಯಾರು ಅಂತ ನಮ್ಮ ಪ್ರಶ್ನೆ. ಅದಾನಿ ಆದಮೇಲೆ ಇದೀಗ ಮೆಹುಲ್ ಚೋಕ್ಸಿ ವಿರುದ್ಧವಾಗಿ ವಿಪಕ್ಷಗಳು ಪ್ರಹಾರವನ್ನು ಮಾಡಿವೆ. ಭಾರತಕ್ಕೆ ದ್ರೋಹ ಬಗೆದಂಥ ಚೋಕ್ಸಿ ವಿಶ್ವಾದ್ಯಂತ ಓಡಾಡಬಹುದೀಗ. ಇಂಥವರಿಗೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೋ ಇವರೇ ದೇಶಭಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದೇ ಅಪಹಾಸ್ಯ, ಈ ಬಗ್ಗೆ ಸರ್ಕಾರದ ಸ್ಪಷ್ಟೀಕರಣ ಕೇಳ್ತಾ ಇದ್ದೀವಿ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ನೀರವ್ ಮೋದಿ, ಲಲಿತ್ ಮೋದಿ, ವಿಜಯ್ ಮಲ್ಯ, ಈಗ ಮೆಹುಲ್ ಚೋಕ್ಸಿ, ಎಲ್ಲರನ್ನೂ ಕೇಂದ್ರ ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಅಂಥೇಳಿ ಪ್ರಿಯಾಂಕಾ ಚತುರ್ವೇದಿ ಒಂದು ಕಡೆ ಮಾತಾಡಿದ್ದಾರೆ. कहीं भी ट्रैवल करते अगर एंटीगुआ से तो उनको एप्रीहेंड करके इंडियन गवर्नमेंट को सौंप दिया जाता, वो अब नहीं होगा, अब ही इज फ्री टू ट्रैवल एनीवेयर इन द वर्ल्ड. आप देखिए विजय माल्या हो और अब मेहुल चोकसी हो, इनको पूरी तरीके से CBI के केस में किसी तरीके का लूपहोल छोड़कर उनका बचाव किया जा रहा है और इसकी सिर्फ एकमात्र जिम्मेदार है केंद्र सरकार. दोस्त को बचाने के लिए शाह, शहनशाह, सारे वजीर, सारे प्रवक्ता सुबह सुबह आ जाते हैं, कुछ तो बिना नहाए आ जाते हैं, हमने देखा कोई तैयारी नहीं है. लीगल टीम काफी टाइम से कंटेस्ट कर रही थी और जबकि अब एंटीगुआ पुलिस ने कह दिया कि हाँ किडनैपिंग का अटेम्प्ट जेन्युइन है, उन्होंने काफी सारे जो किडनैपर्स थे उनके खिलाफ रादर RCN इशू कर दिए हैं, तो इसलिए मेरे क्लाइंट का जो RCN है वो इंटरपोल ने ये सारी चीज़ें देखते हुए कि उसके साथ थोड़ा सा अन्याय हुआ है और जो है उसको एक आदमी को होमलेस तो डिक्लेयर किया नहीं जा सकता, एंटीगुआ में रह रहा है तो उसको वहाँ से भी किडनैप किया जा रहा है, ये देखते हुए और उसकी जो है तबीयत भी ख़राब रहती है तो इस बात को देखते हुए उन्होंने RCN विड्रॉ कर दिया है इंटरपोल ने. RCN विड्रॉ का मीनिंग ये है कि जब इंडियन गवर्नमेंट की रिक्वेस्ट पर RCN इशू किया गया था तो मिस्टर मेहुल चोकसी कहीं भी ट्रैवल करते अगर एंटीगुआ से तो उनको एप्रीहेंड करके इंडियन गवर्नमेंट को सौंप दिया जाता, वो अब नहीं होगा, अब ही इज फ्री टू ट्रैवल एनीवेयर इन द वर्ल्ड. बैंकों से पैसे उठा लेके जा रहे हैं,
मेहुल चौकसी को इंटरपोल ने सर हटा दिया। हाँ, मेहुल चौकसी ऐसे लोगों को प्रोटेक्शन देने वाले, देशभक्ति की बात करना ये एक एक मजाक है। तो इसीलिए हम पहले तो सरकार से ये पूछेंगे, पहले तुम्हारी सफाई इसके बारे में दो, उसके बाद में बाकी के इश्यू, और माफी मांगने का तो कोई सवाल ही नहीं। मैं वही कहूंगी कि आज केंद्र सरकार नाकामयाब रही है कि जो जो लोग हैं, जिन जो भाग चुके हैं देश से, उनको वापस देश में लाने, नीरव मोदी हो, ललित मोदी हो, फिर आप देखिए विजय माल्या हो, और अब मेहुल चौकसी हो, इनको पूरी तरीके से सीबीआई के केस में किसी तरीके का लूपहोल छोड़कर उनका बचाव किया जा रहा है, और इसकी सिर्फ एकमात्र जिम्मेदार है केंद्र सरकार। और आज ये सेंट्रल ब्यूरो ऑफ इन्वेस्टिगेशन अगर सही मायने में इंडिपेंडेंट होता और ना कि विपक्ष के नेताओं पे अपना टारगेट कर रहा होता, तो शायद ये काम कर भी सकते थे। तो ये सेटबैक इसलिए हुआ है क्योंकि अपने कर्मों का वो भुगतान हो रहा है। मोदी जी और सरकार ने राहुल जी के साथ साथ विपक्षियों को ईडी सीबीआई की जांच की चुंगल में फंसाने के लिए रोजाना जो नया नया साजिश रच रहे हैं उसी में व्यस्त रहते हैं हमारे सारे जांच एजेंसियों ने, और ये देश से हजारों हजारों करोड़ रुपया लूटकर जो मस्का मार रहे हैं कैरिबियन सी के किनारे, और सब देखते हैं हम लोग कैसे मस्का मार रहे हैं, मस्ती कर रहे हैं, और विश्व गुरु के पार्टी और सरकार जब विश्व गुरु बनते जा रहे हैं तो उनको ठेंगा दिखा के हमारे मेहुल चौकसी और नीरव मोदी भी कैसे घूम रहे हैं बाजार में, उधर नीरव मोदी, इधर नरेंद्र मोदी, कौन किससे ज्यादा पलवान है। संतोष इधरे न्यूज डेस्क संतोष, ಮೆಹುಲ್ ಚೌಕ್ಸಿ ವಿಚಾರ ಅಂದರೆ ಈ ವಿಚಾರ ಬಹಳ ವರ್ಷಗಳಿಂದ ಇದೆ. ಈಗ ಅವರು ಲೋನ್ ಕೊಟ್ಬಿಟ್ಟಿದ್ರು, ಇವ್ರು ಲೋನ್ ಕೊಟ್ಬಿಟ್ಟಿದ್ರು, ಪರಾರಿಯಾಗಕ್ಕೆ ಇವ್ರು ನೆರವಾಗ್ಬಿಟ್ರು, ಅವ್ರು ನೆರವಾಗ್ಬಿಟ್ರು, ಈ ಥರದ್ದು. ಇದು ಲಲಿತ್ ಮೋದಿ ಬಗ್ಗೆ, ನೀರವ್ ಮೋದಿ ಬಗ್ಗೆ, ವಿಜಯ್ ಮಲ್ಯ ಬಗ್ಗೆ, ಮೆಹುಲ್ ಚೌಕ್ಸಿ ಬಗ್ಗೆ, ಎಲ್ಲರ ಬಗ್ಗೆನೂ ಇದೆ. ನಾವು ಅವರನ್ನು ಬಿಡಲ್ಲ, ನಾವು ಹಿಡ್ಕೊಂಡು ಬರ್ತೀವಿ, ಹಿಡ್ಕೊಂಡು ಬರ್ತೀವಿ ಅಂಥೇಳಿ ಎಲೆಕ್ಷನ್ ಟೈಮ್ ಬಂದಾಗಂತೂ ಒಂದು ಹಂತದ ವೇಗ ಕಾವನ್ನು ವಿಷಯ ಪಡ್ಕೊಳ್ಳುತ್ತೆ. ಈಗ ಆರ್ ಸಿ ಏನಂದರೆ ರೆಡ್ ಕಾರ್ನರ್ ನೋಟಿಸ್, ರೆಡ್ ಕಾರ್ನ ನೋಟಿಸ್ ಏನಿತ್ತೋ, ಇದೇ ಮೆಹುಲ್ ಚೌಕ್ಸಿ ಆಂಟಿಗುವಾ ವ್ಯಾಪ್ತಿಯಲ್ಲಿ ಮನುಷ್ಯ ಇದ್ದ ಅಂತ ನಾವು ಭಾವಿಸೋಣ. ಆಂಟಿಗುವಾದ ಕಡಲ ತೀರಗಳು ಯಾವ್ಯಾವ ಇದೆಯೋ, ಆರಾಮಾಗಿ ಓಡಾಡಿಕೊಂಡು ವಿಹಾರ ಮಾಡಿಕೊಂಡು ಯಾವ ಮನುಷ್ಯ ಇದ್ನೋ, ಸುಮಾರು 14,000 ಕೋಟಿ ಮೋಸ ಮಾಡಿರಬೇಕು ಭಾರತದ ಬ್ಯಾಂಕ್ಗಳಿಗೆ. ಆ ವ್ಯಕ್ತಿ ವಿಶ್ವದಲ್ಲಿ ಎಲ್ಲಿ ಬೇಕಾದರೂ ಆರಾಮಾಗಿ ಓಡಾಡಿಕೊಂಡು ಇರಬಹುದು ಅಂಥೇಳಿ ಆ ಇದ್ದಂಥ ಆ ನೋಟಿಸನ್ನೇ ತೆಗೆದ ಮೇಲೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಈ ಕಡೆ ಇಂಡಿಯಾದಲ್ಲಿದ್ದಂಥ ಬ್ಯಾಂಕ್ಗಳಲ್ಲಿ ತುಂಬ ಶ್ರೀಮಂತರದು 11.5 ಲಕ್ಷ ಕೋಟಿಗಳಷ್ಟು ಸಾಲವನ್ನು ವಾಪಸ್ ವಸೂಲಿ ಮಾಡೋಕ್ಕಾಗಿಲ್ಲ, ಅದನ್ನು ವೇವ್ ಆಫ್ ಮಾಡಿಬಿಟ್ರು, ಅದು ಎನ್ ಪಿ ಎ ಅಂತ ಮಾಡಿಬಿಟ್ರು. ಓವರಾಲ್ ಒಂದು ಜನಸಾಮಾನ್ಯರಿಗೆ ಅರ್ಥವಾಗುವ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ 11.5 ಲಕ್ಷ ಕೋಟಿ ಸಾಲ ಮನ್ನಾ ಥರ ಲೆಕ್ಕ ಅದು. ಇದು ಬಿಡಿ, ಇದಕ್ಕೆ ಬೇರೆ ಬೇರೆ ಹೆಸರಿದೆ, ವಸೂಲಾಗಲಿಲ್ಲ, ಅದನ್ನು ಬೇರೆ ರಿಜಿಸ್ಟ್ರಿಗೆ ಹಾಕಬೇಕು, ಅದಕ್ಕೆ ವೇವ್ ಆಫ್ ಮಾಡಿಬಿಡೋಣ, ಅದು ಬ್ಯಾಡ್ ಲೋನ್, ಕೆಟ್ಟ ಸಾಲ ಅದು, ಈ ಥರದ ಹೆಸರು ಬೇರೆ ಬೇರೆ. ಬ್ಯಾಂಕ್ ಅಂತೂ ಹಣ ಬಂದಿಲ್ಲಪ್ಪ ಅಷ್ಟೇ. ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ಇದೆಯಾ? ಅವ್ರನ್ನ ಮುಟ್ಟುಗೋಲು ಹಾಕಿದ್ರಾ? ಅವ್ರನ್ನ ಅರೆಸ್ಟ್ ಮಾಡಿದ್ರಾ? ಅವ್ರ ಬೀದಿ ತಂದು ನಿಲ್ಲಿಸಿದ್ರ ಅಂದರೆ ಏನೂ ಮಾಡಲಿಲ್ಲ, ಬಿಟ್ಟುಬಿಟ್ರು ಅವರನ್ನು. ಬಿಡಿ ವಿಚಾರಗಳು, ಒಳಗಡೆದು ಏನಾದರೂ ಇರಲಿ, ಮೆಹುಲ್ ಚೌಕ್ಸಿ ಇವರೆಲ್ಲ ಏನು ಅಂದರೆ, ಇವೆಲ್ಲ ಚುನಾವಣಾ ಪ್ರಚಾರದ ಸರ್ಕುಗಳು. ಒಂದು ಕಾಲಕ್ಕೆ ಇದೇ ಚುನಾವಣಾ ಪ್ರಚಾರದ ಸರ್ಕು. ಮಲ್ಯನ್ ಬಿಡಲ್ಲ, ಚೌಕ್ಸಿನ ಬಿಡಲ್ಲ, ಮೋದಿನ ಬಿಡಲ್ಲ, ಈ ಥರದ ಮಾತುಗಳು ಬಾಯಿ ಬಿಟ್ಟರೆ ಇಂಥದ್ದೇ ಮಾತುಗಳು. ಓಹೋ ಸ್ವಿಸ್ ಬ್ಯಾಂಕಿಂದ ತಂದುಬಿಡ್ತಾರಂತೆ ಇವರು, ಓಹೋ ಈ ಎಲ್ಲ ಬ್ಯಾಂಕ್ ವಂಚನೆ ಮಾಡೋ ಕರ್ಕೊಂಡು ಬಂದುಬಿಡ್ತಾರಂತೆ ಇವರು. ಇವ್ರು ಎಲ್ಲರದು ಸೇರಿದ್ರು 70,000 ಕೋಟಿ ಆಗಲ್ಲ. ಇಷ್ಟು ಜನದ ಬಗ್ಗೆ ಏನು ಮಾತಾಡ್ತಿದ್ದಾರೋ, ಆಯಿತು 1 ಲಕ್ಷ ಕೋಟಿ ಇಟ್ಕೊಂಬಿಡಿ, ಇಂಡಿಯಾದ ಒಳಗಡೆ 11.5 ಲಕ್ಷ ಕೋಟಿ ಹೋಯಿತು. ಅದು ಅಲ್ಟಿಮೇಟ್ಲಿ ಯಾರ್ದಂದರೆ ಜನಸಾಮಾನ್ಯರ ದುಡ್ಡೆ. ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡು ಅಂದರೆ ಜನಸಾಮಾನ್ಯರ ದುಡ್ಡೇ. ಇದನ್ನೇ ಅವ್ರೇನು ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಅಲ್ಲಿ ನೋಡಿದ್ರೆ ಇವರು ಆಚೆಗೆ ವಿದೇಶಿ ಜೀವನ, ದುಬಾರಿ ಜೀವನ, ತಲೆಮರೆಸ್ಕೊಂಡು ಜೀವನವನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇವರು. ಈಗ ಅವ್ರ ಬಗ್ಗೆ ಇದ್ದಂತಹ ಆ ಇಂಟರ್ಪೋಲ್ ರೆಡ್ ನೋಟಿಸ್ ಪಟ್ಟಿಯಿಂದನೂ ಕೂಡ ಆಚೆ ಬಂದರು ಅಂದರೆ ಅಲ್ಲಿಗೆಲ್ಲ ಎಲ್ಲ ಓಕೆ ಆಯ್ತಲ್ವಾ? ಎಲ್ಲರೂ ಅವರು ಆರಾಮಾಗಿದ್ದಾರೆ ಅಂತ ಆಯ್ತಲ್ವಾ? ಮತ್ತು ಏನಕ್ಕೆ ಈ ಬಿರುದು ಬಾವಲಿಗಳು,
ಈ ಹಾರಾಟ, ಈ ಶೂರತ್ವ ಎಲ್ಲ ಏನಕ್ಕೆ ಅಂತ? ರಮಾಕಾಂತ್, ನೀವೆಲ್ಲವನ್ನು ಕೂಡ ಏನು ಹೇಳಿದ್ರಿ, ಇದನ್ನೆಲ್ಲವನ್ನು ಕೂಡ ಒಂದು ಸಿಂಪಲ್ ಆಗಿರುವಂತಹ ಉದಾಹರಣೆ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಪ್ರಮುಖವಾಗಿ ಅಮೆರಿಕಾದಲ್ಲಿ ಕಳೆದ ಕೆಲವೇ ದಿನಗಳ ಹಿಂದೆ ಒಂದು ಬ್ಯಾಂಕ್ ಸಂಪೂರ್ಣವಾಗಿ ದಿವಾಳಿತನ ಆಗುತ್ತೆ. ಅಮೆರಿಕಾದ ಮೂರನೇ ಅತಿ ದೊಡ್ಡ ಬ್ಯಾಂಕ್ ಸಂಪೂರ್ಣವಾಗಿ ದಿವಾಳಿತನ ಆಗೋಗುತ್ತೆ. ಈ ಬ್ಯಾಂಕ್ ದಿವಾಳಿತನ ಆದಂತಹ ಸಂದರ್ಭದಲ್ಲಿ ಅಮೆರಿಕಾದ ಸರ್ಕಾರ ಆಗಿರಬಹುದು ಅಥವಾ ಅಲ್ಲಿರುವಂತಹ ಜನಪ್ರತಿನಿಧಿಗಳು ಆ ಬ್ಯಾಂಕನ್ನು ಬೇರೆ ಬ್ಯಾಂಕ್ಗಳ ಜೊತೆಯಲ್ಲಿ ವಿಲೀನ ಮಾಡಿ ತಮ್ಮ ಒಂದು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸಕ್ಕೂ ಕೂಡ ಮುಂದಾಗೋದಿಲ್ಲ. ಆದರೆ ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಾವು ನೋಡಿದ್ದೇ ಆದರೆ ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಅನೇಕ ಬ್ಯಾಂಕ್ಗಳು ವಿಲೀನವಾಗಿ ಇವತ್ತು ಕೆಲವೇ ಕೆಲವು ಬ್ಯಾಂಕ್ಗಳಲ್ಲಿ ಲೀನವಾಗಿ ಉಳಿದು ಹೋಗಿದೆ. ಅದರ ಜೊತೆಯಲ್ಲಿ ಸರಿಸುಮಾರು 11.5 ಲಕ್ಷ ಕೋಟಿ ರೂಪಾಯಿ ಹಣ ಏನಿದೆ ಅದು ಅನೇಕ ಏನು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವರೆಲ್ಲರದ್ದು ಕೂಡ ಮನ್ನಾ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿರುವಂಥದ್ದು. ಪ್ರಮುಖವಾಗಿ ನಾವು ನೋಡಿದ್ದೆ ಆದರೆ 2021 ಸಂದರ್ಭದಲ್ಲಿ ಏನು ಮೆಹುಲ್ ಚೋಕ್ಸಿ ಇದ್ದಾರೆ, ಮೆಹುಲ್ ಚೋಕ್ಸಿ ಅವರು ಆಂಟಿಗುವಾದಲ್ಲಿ ಇವರು ಸಂಪೂರ್ಣವಾಗಿ ನಾಪತ್ತೆ ಆಗ್ತಾರೆ. ಪ್ರಮುಖವಾಗಿ ಏನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ 14,000 ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಇವರು ಸಾಲವನ್ನು ಪಡೆದುಕೊಂಡು ಅದು ನೀರವ್ ಮೋದಿ ಆಗಿರಬಹುದು, ನೀರವ್ ಮೋದಿ ಅವರು 21,000 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿಜಯ್ ಮಾಲ್ಯ ಇವರೆಲ್ಲರೂ ಕೂಡ ದೇಶವನ್ನು ಬಿಟ್ಟು ರಾತ್ರೋರಾತ್ರಿ ಯಾರಿಗೂ ಕೂಡ ಗೊತ್ತಿಲ್ಲದೆ ನಮ್ಮ ದೇಶದ ಏನು ಕಾವಲುಗಾರರು ನಾವು, ಈ ದೇಶದ ಏನು ಚೌಕಿದಾರರಿದ್ದೀವಿ, ದೇಶವನ್ನು ಕಾಪಾಡ್ತೀವಿ ಅನ್ನುವಂತಹ ಚೌಕಿದಾರನಿದ್ದಾರೆ. ಈ ಚೌಕಿದಾರರಿಗೆ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಸುಳಿವು ಸಿಗದೆ ಕೂಡ ಇವರು ದೇಶವನ್ನು ಬಿಟ್ಟು ಪರಾರಿಯಾಗಿ ಹೋಗ್ತಾರೆ. ಅದಾದ ನಂತರ ಇಡೀ ದೇಶದಾದ್ಯಂತ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಪ್ರಶ್ನೆಯನ್ನು ಮಾಡ್ತವೆ, ಅನೇಕ ರೀತಿಯಲ್ಲಿ ಸರ್ಕಾರವನ್ನು ಟೀಕಿಸ್ತವೆ. ಇಷ್ಟು ದೊಡ್ಡ ದೊಡ್ಡ ಏನು ಬಿಸ್ನೆಸ್ ಮ್ಯಾನ್ ಉದ್ಯಮಿಗಳಿದ್ದಾರೆ, ಇವರೆಲ್ಲರೂ ಕೂಡ ದೇಶದ ಜನರ ಏನು ಜನಸಾಮಾನ್ಯರಿದ್ದಾರೆ, ಇವರು ಬ್ಯಾಂಕ್ನಲ್ಲಿ ಇಟ್ಟಂತಹ ಹಣವನ್ನು ತೆಗೆದುಕೊಂಡು ಓಡೋದ್ರು ಕೂಡ ಸರ್ಕಾರಕ್ಕೆ ಗೊತ್ತಾಗಲಿಲ್ಲ ಅನ್ನುವ ನಿಟ್ಟಿನಲ್ಲಿ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾರೆ. ಇದಾದ ನಂತರ ಆಂಟಿಗುವಾದಲ್ಲಿ ಇದ್ದಂತಹ ಏನು ಮೆಹುಲ್ ಚೋಕ್ಸಿ ಇದ್ದಾರೆ, ಇವರು ಡೊಮಿನಿಕಾಗೆ ಬರುವಂತಹ ಸಂದರ್ಭದಲ್ಲಿ ಸಿಕ್ಕಿಬೀಳ್ತಾರೆ. ಡೊಮಿನಿಕಾ ಸರ್ಕಾರ ಅವರನ್ನ ಬಂಧಿಸುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಇವರದು ಇಂಟರ್ಪೋಲ್ನ ಒಂದು ರೆಡ್ ನೋಟಿಸ್ ಅಲ್ಲಿ ಇವರನ್ನ ರೆಡ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಎಲ್ಲೇ ಇವರು ಸಿಕ್ಕಾಕೊಂಡ್ರು ಕೂಡ ಇವ್ರನ್ನ ಬಂಧಿಸಬೇಕಾಗಿತ್ತು. ಹೀಗಾಗಿ ಡೊಮಿನಿಕಾ ಸರ್ಕಾರ ಇವ್ರನ್ನ ಬಂಧಿಸುತ್ತೆ. ಆದ್ರೆ ಭಾರತ ಸರ್ಕಾರ ಮಾಡಿದ್ದೇನು ನೋಡಿ, 2021 ಜೂನ್ ನಲ್ಲಿ ಇವರು ಯಾವಾಗ ಸಿಕ್ಕಿಬಿಡ್ತಾರೆ, ಜೂನ್ ನಲ್ಲಿ ಸಿಕ್ಕಿಬಿದ್ದಂತಹ ಸಂದರ್ಭದಲ್ಲಿ ಸರಿಸುಮಾರು 51 ದಿನಗಳವರೆಗೆ ಡೊಮಿನಿಕಾದ ಜೈಲಿನಲ್ಲಿ ಇರ್ತಾರೆ. ಈ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಭಾರತದಾದ್ಯಂತ ಅನೇಕ ರೀತಿಯಲ್ಲಿ ಭಾರತ ಸರ್ಕಾರ ತನ್ನ ಬೆನ್ನನ್ನು ತಟ್ಕೊಳ್ಳುತ್ತೆ. ಮತ್ತೊಂದು ಕಡೆಯಲ್ಲಿ ಅನೇಕ ರೀತಿಯಲ್ಲಿ ಪ್ರಚಾರಗಳು ನಡೆಯುತ್ತವೆ, ಭಾಷಣಗಳಲ್ಲಿ ಮೆನ್ಷನ್ ಕೂಡ ಮಾಡಲಾಗುತ್ತೆ. ಯಾರ್ಯಾರು ದೇಶ ಬಿಟ್ಟು ಓಡೋಗಿದ್ದಾರೆ ಎಲ್ಲರನ್ನೂ ಕೂಡ ನಾವು ಹೆಡಮುರಿಗೆ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ, ಎಲ್ಲರನ್ನೂ ಕೂಡ ಭಾರತಕ್ಕೆ ವಾಪಸ್ ತರ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳಬರುತ್ತೆ. ಆದರೆ ಇಂಟರ್ಪೋಲ್ನಲ್ಲಿ ಒಂದು ರೆಡ್ ನೋಟಿಸ್ನಲ್ಲಿ ಇವರು ರೆಡ್ ಪಟ್ಟಿಯಲ್ಲಿ ಇವರ ಹೆಸರಿದ್ರೂ ಕೂಡ ಕೆಂಪು ಪಟ್ಟಿಯಲ್ಲಿ ಇವರ ಹೆಸರಿರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ದೇಶದಲ್ಲಿ ಕಂಡರೂ ಕೂಡ ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಆದೇಶ ಇರುತ್ತೆ. ಇದೆಲ್ಲದರ ಹೊರತಾಗಿಯೂ ಕೂಡ ಈಗ ಅವ್ರನ್ನ ಭಾರತಕ್ಕೆ ತರಲಿಕ್ಕೆ ಭಾರತ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಈಗ ಯಾವುದೇ ರೀತಿಯಲ್ಲೂ ಕೂಡ ಹೊರತಾಗಿ ಉಳಿದಿಲ್ಲ, ಎಲ್ರಿಗೂ ಕೂಡ ಈಗ ಗೊತ್ತಾಗಿರುವಂತಹ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾವೆ. ಭಾರತ ಸರ್ಕಾರ ಮಾಡಿದ್ದೇನು ಹಾಗಾದರೆ, ಭಾರತ ಸರ್ಕಾರ ತನ್ನ ಏನು ಇಂಟರ್ಪೋಲ್ನ ತನ್ನ ಶಕ್ತಿಯನ್ನು ಬಳಸ್ಕೊಂಡು ಅವರನ್ನು ಭಾರತಕ್ಕೆ ತರುವಂತಹ ಕೆಲಸವನ್ನು ಮಾಡುವಲ್ಲಿ ತರುವಲ್ಲಿ ವಿಫಲವಾಯ್ತಾ, ಬೇರೆ ರಾಷ್ಟ್ರಗಳ ಮೇಲೆ ಒತ್ತಡ ಹೇರುವಲ್ಲಿ ವಿಫಲವಾಯ್ತಾ? ಯಾಕಂದರೆ ಪ್ರಮುಖವಾಗಿ ನಾವಿಲ್ಲಿ ಒಂದು ವಿಷಯವನ್ನು ಗಮನಿಸಬೇಕಾಗತ್ತೆ ರಮಾಕಾಂತ್. ಯಾಕಂದರೆ ಹಲವಾರು ವರ್ಷಗಳಿಂದ ನಾವು ಕೇಳ್ತಾ ಬರ್ತಾ ಇದ್ದೀವಿ, ವಿದೇಶಾಂಗ ನೀತಿಗಳಲ್ಲಿ ಬಹಳಷ್ಟು ಬದಲಾಗ್ತಾ ಇದೆ, ಅನೇಕ ದೇಶಗಳು ನಮ್ಮ ಮಾತನ್ನು ಕೇಳ್ತಾ ಇದ್ದಾವೆ, ದೇಶಗಳು ನಮಗೆ ಹೆದರ್ತಾ ಇದ್ದಾವೆ, ನಮ್ಮ ಮಾತನ್ನು ಪರಿಗಣನೆ ತೆಗೆದುಕೊಳ್ತಾ ಇದ್ದಾವೆ ಅನ್ನುವಂಥ ಚರ್ಚೆಗಳು ಅನೇಕ ದಿನಗಳಿಂದ ನಡೀತಾ ಇದ್ದಾವೆ. ಆದರೆ ಒಂದು ಸಣ್ಣ ರಾಷ್ಟ್ರ ಡೊಮಿನಿಕಾ ಇದರ ಮೇಲೆ ಒತ್ತಡವನ್ನು ಹೇರಿ ಮೆಹುಲ್ ಚೋಕ್ಸಿಯನ್ನು ಭಾರತಕ್ಕೆ ತರಲಿಕ್ಕೆ ಆಗಲಿಲ್ವಾ ಭಾರತ ಸರ್ಕಾರಕ್ಕೆ? ಇದು ಪ್ರಶ್ನೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಖುದ್ದು ಕೇಂದ್ರ ಸರ್ಕಾರ ಇವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ, ತನ್ನ ಲೂಪೋಲ್ಗಳನ್ನು ಬಳಸಿಕೊಂಡು ಭಾರತ ಸರ್ಕಾರ ಪರೋಕ್ಷವಾಗಿ ಇಲ್ಲಿ ಯಾರ್ಯಾರು ಧನವಾನಿಕರಿದ್ದಾರೆ, ಯಾರ್ಯಾರು ಭಾರತಕ್ಕೆ ಮೋಸ ಮಾಡಿದ್ದಾರೆ, ಭಾರತಕ್ಕೆ ದ್ರೋಹವನ್ನು ಮಾಡಿ ಓಡೋದಂತಹ ದ್ರೋಹಿಗಳೇನಿದ್ದಾರೆ ಅಂಥವರಿಗೆ ಸರ್ಕಾರ ಪ್ರೊಟೆಕ್ಷನ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಒಂದು ಕಡೆಯಲ್ಲಿ
ಪ್ರಿಯಾಂಕಾ ಚತುರ್ವೇದಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ಕಾರದಿಂದ ಉತ್ತರವನ್ನು ಪಡೆದೇ ತೀರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ, ಸರ್ಕಾರ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲೇಬೇಕು. ಮತ್ತೊಂದು ಕಡೆಯಲ್ಲಿ ಇವರೆಲ್ಲರೂ ಕೂಡ ದೇಶಭಕ್ತಿಯ ಬಗ್ಗೆ ಮಾತನಾಡ್ತಾರೆ. ಇಂತಹ ದ್ರೋಹಿಗಳನ್ನು ಉಳಿಸುವಂತಹ ಇವರು ದೇಶಭಕ್ತಿಯ ಬಗ್ಗೆ ಮಾತನಾಡೋದು ಎಲ್ಲ ಒಂದು ಕಡೆಯಲ್ಲಿ ಅಪಹಾಸ್ಯ ಅನ್ನುವಂತಹ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಒಂದು ವಿಷಯವನ್ನು ನಾವು ನೋಡಲೇಬೇಕಾಗತ್ತೆ. ಈಗಾಗಲೇ ಅದಾನಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ 7 ದಿನಗಳಿಂದ ಎರಡೂ ಸದನಗಳು ಕೂಡ, ಉಭಯ ಸದನಗಳು ಕೂಡ, ಅದು ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು, ಎರಡೂ ಸದನಗಳು ಕಳೆದ 7 ದಿನದಿಂದ ನಿರಂತರವಾಗಿ ಮುಂದೂಡಿಕೆ ಆಗ್ತಾನೆ ಇದ್ದಾವೆ, ಯಾವುದೇ ಚರ್ಚೆಗಳಾಗ್ತಾ ಇಲ್ಲ. ಇದರ ನಡುವೆ ಈ ಏನು ಅದಾನಿಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು, ಕೋಲಾಹಲ ನಡೀತಾ ಇತ್ತು. ಇದರಲ್ಲಿ ಈಗ ಮೆಹುಲ್ ಚೋಕ್ಸಿಯ ಒಂದು ವಿಷಯ ಕೂಡ ಆ್ಯಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತಷ್ಟು ಕೋಲಾಹಲಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ರಮಾಕಾಂತ್, ಏನೆಲ್ಲ ಆಗುತ್ತೆ ಅದನ್ನು ನಾವು ನಾಳೆಯವರೆಗೂ ಕೂಡ ನಾಡಿದ್ರವರೆಗೂ ಕೂಡ ನಾವು ಕಾದು ನೋಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸಂತೋಷ್.